ನಮಸ್ಕಾರ, ನೀವು ನೋಡ್ತಾ ಇದ್ರ ಈ ದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ನಿಜ ಹೇಳ್ತಾ ಇದ್ದೀನಿ, ಯಾಕಾದರೂ ಬೆಳಿಗ್ಗೆ ಆಗುತ್ತೋ ಅಂತ ಅನ್ಸೋಕೆ ಶುರುವಾಗೋಗ್ಬಿಟ್ಟಿದೆ. ಕಾಲೇಜಿಗೆ ಹೋಗೋರಿಗೆ, ಸಾಫ್ಟ್ವೇರ್ಗಳಿಗೆ, ಹೆವಿ ಪ್ರೆಷರಲ್ಲಿ ಕೆಲಸ ಮಾಡೋರಿಗೆ ಯಾಕಾದರೂ ಬೆಳಿಗ್ಗೆ ಆಗುತ್ತೋ ಅಂತ ಅನ್ಸೋದು ಸಹಜ. ಆದರೆ ನಾನೇ ಇಷ್ಟಪಟ್ಟು ಬಂದಂಥ ಪ್ರೊಫೆಷನ್ನಲ್ಲಿ ನನಗನ್ನಿಸ್ತಾ ಇದೆ ಯಾಕಾದರೂ ಬೆಳಿಗ್ಗೆ ಆಗುತ್ತೋ ಅಂತ. ಮತ್ತೆಂತ, ದಿನ ಬೆಳಗಾದರೆ ದೇಶದ ಪ್ರಧಾನಿ ಹೇಳಿದಂಥ ಸುಳ್ಳುಗಳನ್ನು ನಾನು ರಿಪೀಟ್ ಮಾಡಬೇಕು. ಬೇಸತ್ತು ಹೋಗ್ಬಿಟ್ಟಿದ್ದೀನಿ, ಜೀವನನೇ ಬೇಸತ್ತು ಹೋಗ್ಬಿಟ್ಟಿದೆ ಅಂತ ಅನಿಸ್ಬಿಟ್ಟಿದೆ. ಬಟ್ ಅದೇನೇ ಇರಲಿ, ಇವತ್ತು ಪ್ರಧಾನಿ ಏನು ಫ್ರೆಶ್ ಸುಳ್ಳು ಹೇಳಿದ್ದಾರೆ ನೋಡ್ತಾ ಹೋಗೋಣ, ಬನ್ನಿ. ವಂಚಿತೋ ಆದಿವಾಸಿಯೋ ಕಿ ಸೇವಾ ಮೇರೆ ಲಿಯೆ ಪರಿವಾರ ಕೆ ಸದಸ್ಯ ಕಿ ಸೇವಾ ಜೈಸಿ ಹೈ. ಮೈ ಕಾಂಗ್ರೆಸ್ ಕೆ ಶಾಹಿ ಪರಿವಾರ ಕಿ ತರಹ ಬಡೆ ಘರಾನೆ ಸೆ ನಹೀ ನಿಕಲಾ ಹೂಂ. ಮೈ ತೋ ಗರೀಬಿ ಮೇ ಹಿ ಬಡಾ ಹುಮಾ ಹೂಂ. ಮುಜೆ ಪತಾ ಹೈ ಯಹಾಂ ಆಪ್ನೆ ಕಿತನಿ ತಕಲೀಫ್ ಉಠಾಯಿ ಹೈ. ಹಮಾರೆ ಆದಿವಾಸಿ ಭಾಯಿ ಬಹನ್ ಯಹಾಂ ಕಾಫಿ ಚೈ ಪರ್ ಭಿ ರಹತೆ ಹೈನ್. ಪಾನಿ ಕೆ ಲಿಯೆ ಕೈಸೆ ಆಪ್ಕೋ ಉತರ್ ಕರ್ ನೀಚೆ ಆನಾ ಪಡ್ತಾ ಥಾ ತಬ್ ಪಾನಿ ಮಿಲ್ತಾ ಥಾ. ಯೆ ಮಾತಾಯೆ ಬಹನೋಕೋ ಸಬ್ಕೋ ಮಾಲೂಮ್ ಹೈ ಆಪ್ಕೆ ಜೀವನ ಮೇ ಭಿ ಮುಷ್ಕಿಲೋ ಕಾ ಪಹಾಡ್ ಥಾ. ಕಿತನೆ ಹಿ ಆದಿವಾಸಿ ಪರಿವಾರೋ ಕೆ ಪಾಸ್ ಪಕ್ಕಾ ಘರ್ ನಹಿ ಥಾ. ಆಜಾದಿ ಕೆ 60 ಸಾಲ ಬಾದ್ ಭಿ ಗಾಂವೋ ಮೇ ಬಿಜಲಿ ನಹಿ ಪಹುಂಚಿ ಥಿ. ಔರ್ ಇಸ್ಲಿಯೆ ಮೋದಿ ನೇ ಸಂಕಲ್ಪ ಲಿಯಾ ಥಾ ಹರ್ ಗರೀಬ್ ಕೋ ಘರ್, ಹರ್ ಆದಿವಾಸಿ ಕೋ ಘರ್, ಹರ್ ಆದಿವಾಸಿ ಕೆ ಘರ್ ಮೇ ಪಾನಿ, ಹರ್ ಪರಿವಾರ ಕೋ ಪಾನಿ ಕಿ ಸುವಿಧಾ. ದೂರ್ ಸುದೂರ್ ಜಂಗಲೋ ಮೇ ಭಿ ಗಾಂವ್ ಕ್ಯೋ ನ ಹೋ, ಹರ್ ಗಾಂವ್ ಮೇ ಬಿಜಲಿ. ಸಾಥಿಯೋ, ಹಮ್ನೆ ನಂದುರ್ಬಾರ್ ಕೆ ಕರೀಬ್ ಸವಾ ಲಾಖ್ ದೇಖಿಯೇ ಆಜಾದಿ ಕೆ 70 ಸಾಲ ಕೆ ಬಾದ್ ಮೇ ಕಹ ರಹಾ ಹೂಂ, ಕರೀಬ್ ಸವಾ ಲಾಖ್ ಗರೀಬೋ ಕೋ ಹಮ್ನೆ ಪಿಎಂ ಆವಾಸ್ ಪಕ್ಕಾ ಘರ್ ದಿಯಾ ಸಿರ್ಫ ನಂದುರ್ಬಾರ್ ಮೇ. ನಾನು ಕಾಂಗ್ರೆಸ್ನಂತಹ ರಾಜಮನೆತನದಿಂದ ಬಂದವನಲ್ಲ, ನಾನು ಬಡತನದಲ್ಲಿ ಬೆಳೆದಿದ್ದೇನೆ. ನೀವಿಲ್ಲಿ ಎಷ್ಟು ಕಷ್ಟ ಅನುಭವಿಸಿದಿರಿ ಅಂತ ನನಗೆ ಗೊತ್ತಿದೆ. ದೀನ ದಲಿತ ಮತ್ತು ಬುಡಕಟ್ಟು ಸಮುದಾಯಗಳಿಗೆ ಸೇವೆ ಸಲ್ಲಿಸುವ ಬದ್ಧತೆಯಿಂದ ನಾನು ಬಂದಿದ್ದೇನೆ. ನೀರು ಮತ್ತು ವಿದ್ಯುತ್ನಂತಹ ಮೂಲ ಸೌಕರ್ಯಗಳ ಕೊರತೆ ಸೇರಿದಂತೆ ಇಲ್ಲಿನ ಬುಡಕಟ್ಟು ಸಮುದಾಯಗಳು ಎದುರಿಸ್ತಾ ಇರುವಂತಹ ಸವಾಲುಗಳನ್ನ ಕಂಡುಕೊಂಡಿದ್ದೇನೆ ಅಂತ ಮೋದಿ ಹೇಳಿದ್ದಾರೆ. ಇದು ಮಹಾಪ್ರಭುಗಳು ಹೇಳಿರುವಂತಹ ಮಾತು. ಅದೆಂಗಿಷ್ಟು ಧೈರ್ಯವಾಗಿ ಸಾವಿರಾರು ಜನರ ಮುಂದೆ ಆನ್ ರೆಕಾರ್ಡ್ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗೋದಿಲ್ಲ. ಗೋದಿ ಮೀಡಿಯಾಗಳು ಇವ್ರ ಪರ ಇದ್ದಾರೆ ಅನ್ನೋ ಧಿಮಾಕಲ್ಲಿ ಮಾತಾಡ್ತಾ ಇದ್ದಾರಾ, ಏನು ಕತೆ ಗೊತ್ತಿಲ್ಲ. ಅದೇನೇ ಇರಲಿ, ಬುಡಕಟ್ಟು ಸಮುದಾಯಗಳು ಬಹುತೇಕ ರಾಜ್ಯಗಳಲ್ಲಿ ಇಂದಿಗೂ ಸಹ ಪಕ್ಕಾ ಮನೆಗಳು, ರಸ್ತೆಗಳು, ಕುಡಿಯುವ ನೀರಿನ ಸರಬರಾಜು ಹಾಗೂ ಸಾರಿಗೆ ಸೌಲಭ್ಯಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಲ್ಲದೇ ಒದ್ದಾಡ್ತಾ ಇದೆ. ಭಾರತದ 140 ಕೋಟಿ ಜನ ನನ್ನ ಜನರು, ನನ್ನ ಕುಟುಂಬ ಅನ್ನುವಂಥ ಮೋದಿಗೆ ಇವರೆಲ್ಲ ಯಾರು? ಓಕೆ, ಒಂದು ಸುಳ್ಳನ್ನು ಹೇಳಿ ಇಲ್ಲಿಗೆ ಸ್ಟಾಪ್ ಮಾಡಿದ್ರಾ? ನೋ ವೇ. ಮೋದಿ ಯಾವತ್ತಾದರೂ ಒಂದು ಸುಳ್ಳಿಗೆ ಭಾಷಣ ನಿಲ್ಲಿಸಿದ್ದು ಹಿಸ್ಟ್ರಿಲೇ ಇಲ್ಲ. ಎರಡನೇ ಸುಳ್ಳು ಹೇಳಿದ್ದಾರೆ ಏನು ನೋಡಿ. ಕಾಂಗ್ರೆಸ್ ಕಾಂಗ್ರೆಸ್ ಆದಿವಾಸಿ ಭಾಯಿ ಬಹನೋ ಕಿ ಕಭಿ ಪರವಾ ನಹಿ. ಆದಿವಾಸಿ ಇಲಾಕೋ ಮೇ ಸಿಕಲ್ ಸೆಲ್ ಅನಿಮಿಯಾ ಏಕ್ ಬಡಾ ಖತ್ರಾ ರಹಾ ಹೈ. ಲೇಕಿನ್ ಕಾಂಗ್ರೆಸ್ ನೇ ಇಸ್ ಬಿಮಾರಿ ಕಿ ತರಫ ಉತ್ನಾ ಧ್ಯಾನ್ ಹೀ ನಹಿ ದಿಯಾ. ಯೇ ಬಿಜೆಪಿ ಹೈ ಜಿಸ್ನೇ ಸಿಕಲ್ ಸೆಲ್ ಅನಿಮಿಯಾ ಕೋ ಜಡ್ ಸೇ ಖತ್ಮ ಕರ್ನೆ ಕೆ ಲಿಯೆ ಅಭಿಯಾನ್ ಚಲಾಯಾ ಹೈ. ಔರ್ ಮೇರಿ ಮಾತಾಯೆ ಬಹನೆ ನೌಜವಾನ್ ಯೇ ಜೋ ಸಿಕಲ್ ಸೆಲ್ ಅನಿಮಿಯಾ ಕೆ ಲಿಯೆ ಮೇ ಕಾಮ್ ಕರ್ ರಹಾ ಹೂಂ ನಾ ವೋ ಚುನಾವ್ ಕೆ ಲಿಯೆ ನಹಿ ಕರ್ ರಹಾ ಹೂಂ. ರಕ್ತಹೀನತೆಯನ್ನ ನಿರ್ಮೂಲನೆ ಮಾಡಲು ಮತ್ತು ಆಹಾರ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ಬಿಜೆಪಿಯು ಗಮನ ಹರಿಸಿದೆ. ಕಾಂಗ್ರೆಸ್ ಎಂದಿಗೂ ಬುಡಕಟ್ಟು ಸಹೋದರ ಸಹೋದರಿಯರ ಬಗ್ಗೆ ಕಾಳಜಿ ವಹಿಸಿಲ್ಲ. ಕುಡುಗೋಲು ಕೋಶ ರಕ್ತಹೀನತೆ ಬುಡಕಟ್ಟು ಪ್ರದೇಶಗಳಲ್ಲಿ ದೊಡ್ಡ ಬೆದರಿಕೆ ಆಗಿಬಿಟ್ಟಿದೆ. ಆದರೆ ಕಾಂಗ್ರೆಸ್ ಈ ರೋಗದ ಬಗ್ಗೆ ಹೆಚ್ಚು ಗಮನ ಹರಿಸಿಲ್ಲ. ಕುಡುಗೋಲು ಕೋಶ ರಕ್ತಹೀನತೆಯನ್ನ ಬೇರುಗಳಿಂದ ನಿರ್ಮೂಲನೆ ಮಾಡುವ ಅಭಿಯಾನವನ್ನ ಬಿಜೆಪಿ ಪ್ರಾರಂಭ ಮಾಡಿದೆ. ಆದ್ರಿಂದ ಯಾವುದೇ ಬಡ ವ್ಯಕ್ತಿಯು ಅಪೌಷ್ಟಿಕತೆಯಿಂದ ಬಳಲ್ಬಾರದು, ಹಾಗಾಗಿ ಈ ಬಗ್ಗೆ ಕಾಳಜಿ ವಹಿಸಿದ್ದೇವೆ ಅಂತ ಹೇಳಿದ್ರೆ, ಅಯ್ಯೋ ದೇವ್ರೇ ನೀನೇ ಕರ್ಕೊಳ್ತೀಯೋ ನಾನೇ ಬರಲೋ ಅನ್ನೋ ರೀತಿ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಇದೆಲ್ಲ ಮೋದಿ ಬಾಯಲ್ಲಿ ಬರ್ತಾ ಇರುವಂತ ಸುಳ್ಳಿನ ಮುತ್ತುಗಳು. ಇದರ ರಿಯಾಲಿಟಿ ನೋಡಿ, 2023 ಜಾಗತಿಕ ಹಸಿವು ಸೂಚ್ಯಂಕ GHI ವರದಿಯಲ್ಲಿ ಭಾರತ 125 ದೇಶಗಳಲ್ಲಿ 111ನೇ ಸ್ಥಾನದಲ್ಲಿದೆ. ಇದು ಹಸಿವಿನ ಗಂಭೀರ ಮಟ್ಟವನ್ನು ಸೂಚಿಸುತ್ತೆ. ಭಾರತದ GHI ಸ್ಕೋರು 100 ಪಾಯಿಂಟ್ಸ್ಗಳಲ್ಲಿ ಸ್ಕೇಲಲ್ಲಿ 28.7 ಆಗಿದೆ.
ಭಾರತದ 2023 GHI ವರದಿಯೂ ಸಹ ಇದನ್ನು ತೋರಿಸುತ್ತೆ. ಏನು ಹೇಳುತ್ತೆ, ಮಕ್ಕಳ ಅಪೌಷ್ಟಿಕತೆ ಪ್ರಮಾಣ 18.7%, ಮಕ್ಕಳ ಬೆಳವಣಿಗೆ ಕುಂಠಿತದ ದರ 35.5%, ಅಪೌಷ್ಟಿಕತೆಯ ಹರಡುವಿಕೆ 16.6%, 5 ವರ್ಷದೊಳಗಿನ ಮಕ್ಕಳ ಮರಣದ ಪ್ರಮಾಣ 3.1% ಅಷ್ಟಿದೆ. 121 ದೇಶಗಳ ಪೈಕಿ 107ನೇ ಸ್ಥಾನದಲ್ಲಿದ್ದ ಭಾರತ 2022ಕ್ಕೆ ಹೋಲಿಸಿದ್ರೆ 2023 GHI ಶ್ರೇಯಾಂಕದಲ್ಲಿ 4 ಸ್ಥಾನ ಕುಸಿತ ಕಂಡಿದೆ. ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ್, ನೇಪಾಳ ಮತ್ತು ಶ್ರೀಲಂಕಾ ದೇಶಗಳು ಭಾರತಕ್ಕಿಂತ ಉನ್ನತ ಸ್ಥಾನದಲ್ಲಿದೆ. ಸರಿ ಮಹಾಪ್ರಭುಗಳು, ನೀವು ಹೇಳಿದ ಹಾಗೆ ಕಾಂಗ್ರೆಸ್ ಏನೂ ಮಾಡಿಲ್ಲ, ಅದಕ್ಕೆ ಅಲ್ವಾ ನಿಮ್ಮ ಕೈಗೆ ನಮ್ಮ ದೇಶ ಕೊಟ್ಟಿದ್ದು. 10 ವರ್ಷದಲ್ಲಿ ನೀವೇನು ಕಡದ ಕಟ್ಟೆ ಹಾಕಿದ್ದೀರಾ ಅದ್ರ ಬಗ್ಗೆ ಹೇಳಬೇಕಲ್ವಾ. ಸೊ ನಾನು ಅದೇ ಯೋಚನೆ ಮಾಡ್ತಿದ್ದೆ, ಇವತ್ತಿನ ಭಾಷಣದಲ್ಲಿ ರಾಮನ ಬಗ್ಗೆ ಮಾತಾಡಿಲ್ವಾ ಅಂತ. ಮಾತಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಕೊನೆಗೂ ರಾಮನ ಬಗ್ಗೆ ಮಾತಾಡಿ ಹಿಂದೂ ಮುಸ್ಲಿಂ ಬಾಣ ಬಿಟ್ಟಿದ್ದಾರೆ, ಅದನ್ನು ನೋಡಿ. ಈ ಸಹಜಾದೆ ಗುರುನೇ इसका भी खुलासा किया है. ये सहजादे के गुरु ने अमेरिका से कहा है कि राम मंदिर का निर्माण और राम नवमी का उत्सव ये आइडिया ऑफ इंडिया के खिलाफ है, भारत के विचार के खिलाफ है. उन्होंने यहां तक कह दिया मोदी मंदिर जाता है वो भी उनके पेट में चूहे दौड़ने लग जाते हैं. कांग्रेस मेरा मंदिर जाना भी भारत विरोधी है. बताइए भाई, क्या मंदिर जाना ये देशद्रोह है क्या? जरा आप बताइए, देशद्रोह है क्या? क्या ये भारत विरोधी काम है क्या? आप कल्पना कर सकते हैं? आप कांग्रेस की मानसिकता देखिए. ये राम के देश में राम मंदिर को देश विरोधी बता रहे हैं. ये तुष्टीकरण के लिए सरकारी इफ्तारी करने वाले लोग, ये आतंकवादियों की कब्रों को संवारने वाले लोग, ये हम सबके प्रभु राम और जिनका राम मंदिर, जहां हम जाते हैं उस राम मंदिर जाने को देश विरोधी बता रहे हैं. ರಾಮನ ಸ್ವಂತ ದೇಶದಲ್ಲಿನ ರಾಮ ಮಂದಿರವನ್ನ ಅವರು ರಾಷ್ಟ್ರ ವಿರೋಧಿ ಅಂತ ಕರೀತಾರೆ. ತುಷ್ಟೀಕರಣಕ್ಕಾಗಿ ಸರ್ಕಾರ ಪ್ರಾಯೋಜಿತ ಇಫ್ತಾರ್ ಕೂಟಗಳನ್ನ ಮಾಡುವವರು, ಭಯೋತ್ಪಾದಕರ ಸಮಾಧಿಗಳನ್ನ ಸುಂದರಗೊಳಿಸುವವರು, ನನ್ನ ರಾಮ ಮಂದಿರಕ್ಕೆ ಹೋಗಿದ್ದಕ್ಕಾಗಿ ಅವರು ನನ್ನನ್ನ ರಾಷ್ಟ್ರ ವಿರೋಧಿ ಅಂತ ಕರೀತಾರೆ. ಇಂಡಿ ಮೈತ್ರಿ ಕೇವಲ ನನ್ನ ಮೇಲೆ ದಾಳಿ ಮಾಡ್ತಿಲ್ಲ, ಬದಲಿಗೆ ನಿಮ್ಮ ನಂಬಿಕೆ ಮೇಲೆ ದಾಳಿ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಹಿಂದೂ ನಂಬಿಕೆಗಳನ್ನ ದೇಶದಿಂದ ಅಳಿಸಾಕೋಕೆ ಪಿತೂರಿ ನಡೆಸ್ತಾ ಇದೆ ಅಂತ ಮತ್ತೊಂದು ಪುಂಗಿ ಊದಿದ್ದಾರೆ. ರಾಮ ಎಲ್ರಿಗೂ ಶ್ರೇಷ್ಠ ವ್ಯಕ್ತಿ, ಒಂದಿಷ್ಟು ಜನ ದೇವರು ಅಂತ ಪೂಜೆ ಮಾಡಬಹುದು, ಇನ್ನೊಂದಿಷ್ಟು ಜನ ಆದರ್ಶ ವ್ಯಕ್ತಿ ಅಂತ ಕರಿಬಹುದು. ಆದರೆ ಮೋದಿ ಹೇಳೋ ರೀತಿ ರಾಷ್ಟ್ರ ವಿರೋಧಿ ಅನ್ನೋ ಡೈಲಾಗ್ ಎಲ್ಲ ಎಲ್ಲೂ ಬಂದೇ ಇಲ್ಲ ಬಿಡಿ. ಅಪ್ಪ ಸಾಕಪ್ಪ ಸಾಕು, ಅಂತೂ ಇಂತೂ ಇವತ್ತಿನ ಮೋದಿ ಸುಳ್ಳುಗಳು ಮುಗಿತು. ಇವತ್ತಿಗಷ್ಟೇ ಮುಗಿದಿದ್ದು, ಮತ್ತೆ ನಾಳೆ ಬಂದು ಮತ್ತೆ ಮೋದಿ ಮತ್ತೇನೇನೇನು ಸುಳ್ಳು ಹೇಳಿದ್ರು ಅಂತ ನೋಡೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.